ಕನ್ನಡ ಚಿತ್ರರಂಗದ ಇಬ್ಬರು ಬಿಗ್ ಸ್ಟಾರ್ಸ್ಗಳಾದ ಶಿವಣ್ಣ ಹಾಗೂ ದರ್ಶನ್ ಅವರು ಇದೀಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಇವರಿಬ್ಬರು ಒಟ್ಟಾಗಿ ಸಿನಿಮಾದಲ್ಲಿ ನಟಿಸಿಲ್ಲವಾದರೂ ಕೂಡ ಇವರ ನಡುವಿನ ಅನುಬಂಧ ಚೆನ್ನಾಗಿಯೇ ಇದೆ ಈ ಹಿಂದೆ ಅಭಿಮಾನಿಗಳ ಪ್ರಶ್ನೆ ಏನಪ್ಪಾ ಆಗಿತ್ತು ಅಂತಂದರೆ ನಟ ಶಿವಣ್ಣ ಹಾಗೂ ದರ್ಶನ್ ಜೊತೆ ಸಿನಿಮಾ ಮಾಡಿಲ್ಲ ಅನ್ನೋದು ಆದರೆ ಶಿವಣ್ಣ ಹಾಗೂ ದರ್ಶನ್ ಜೊತೆ ಸಿನಿಮಾ ಮಾಡಬಾರ್ದು ಅಂತ ನನಗೇನು ಇಲ್ಲ ಒಳ್ಳೆಯ ಸ್ಟೋರಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನನಗೂ ಕೂಡ ಇಷ್ಟ ಇದೆ ಎಲ್ಲರ ಜೊತೆಯಲ್ಲೂ ನಟಿಸಬೇಕು ಅಂತ ಆಸೆ ಕೂಡ ಇದೆ ಅದಕ್ಕೆ ತಕ್ಕಂತೆ ಕತೆ ಸಿಕ್ಕರೆ ಖಂಡಿತ ನಟಿಸ್ತೀನಿ ಅಂತ ಅಂದಿದ್ರು ಆದರೆ ಅದೇನಂದರೆ ಬಿಗ್ ಸ್ಟಾರ್ ಪ್ರಾಜೆಕ್ಟ್ ಮಾಡೋಕೆ ನಿರ್ದೇಶಕರು ಮನಸ್ಸು ಮಾಡಬೇಕು ಅಷ್ಟೇ ಇನ್ನು ಇತ್ತೀಚೆಗಷ್ಟೇ ನಟ ದರ್ಶನ್ ಶಿವಣ್ಣ ಅವರ ಆಪ್ತರ ಹೋಟೆಲ್ಗೆ ಭೇಟಿಯನ್ನು ನೀಡಿದ್ದು ಊಟವನ್ನು ಕೂಡ ಮಾಡಿದ್ದಾರೆ ಅಲ್ಲದೆ ಹೋಟೆಲ್ ವಿನ್ಯಾಸವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ ಸಾಮಾನ್ಯವಾಗಿ ನಟ ದರ್ಶನ್ ಯಾವಾಗಲೂ ವಿವಾದಗಳಿಗೆ ಅವಕಾಶವನ್ನ ಕೊಡದೇ ಇದ್ರೂ ಸಹ ವಿವಾದಗಳು ಅವರನ್ನು ಹುಡುಕಿಕೊಂಡು ಬರುತ್ತೆ ಹಾಗಾಗಿ ಹೋಟೆಲ್ನಲ್ಲಿ ಅವರನ್ನ ನೋಡೋಕೆ ಫೋಟೋ ಕ್ಲಿಕ್ಕಿಸೋಕೆ ಬಂದ ಜನರಿಗೆ ದೂರ ಇರಿ ಅಂತ ನುಡಿದಿದ್ದಾರೆ ದರ್ಶನ್ ಈಗ ಕಾಟೀರ ಸಿನಿಮಾದಲ್ಲಿ ಶೂಟಿಂಗ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ನಟ ಶಿವರಾಜ್ ಕುಮಾರ್ ಬೈರತಿ ರಣಗಲ್ಲು ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಟಿಸ್ತಾ ಇದ್ದಾರೆ ದರ್ಶನ್ ಅವರ ಕಾಟೇರ ಸಿನಿಮಾ ನಡೆಯುವ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಶಿವಣ್ಣ ಅವರ ಸಿನಿಮಾ ಶೂಟಿಂಗ್ ನಡಿತಿದ್ದ ಕಾರಣ ಶಿವಣ್ಣ ಅವರು ದರ್ಶನ್ ಅವರ ಶೂಟಿಂಗ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಶಿವಣ್ಣ ಅವರನ್ನು ನೋಡಿ ದರ್ಶನ್ ಅವರು ಓಡ್ ಬಂದು ತಬ್ಕೊಂಡು ಬರಮಾಡಿಕೊಂಡಿದ್ದಾರೆ ಈ ಫೋಟೋ ನೋಡಿ ದರ್ಶನ್ ಹಾಗೂ ಶಿವಣ್ಣ ಒಂದೇ ಸಿನಿಮಾದಲ್ಲಿ ನಟಿಸುತ್ತಾರೆ ಅಂತೆಲ್ಲ ಅಭಿಮಾನಿಗಳು ಮಾತನಾಡುತ್ತಿದ್ದಾರೆ ಅಭಿಮಾನಿಗಳ ಆಸೆಯಂತೆ ಆದಷ್ಟು ಬೇಗ ಶಿವಣ್ಣ ಡಿ ಬಾಸ್ ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡಲಿ ಅನ್ನೋದು ನಮ್ಮೆಲ್ಲರ ಆಸೆ ಇನ್ನು ದರ್ಶನ್ ಅವರ ಅಭಿನಯದ ಕಾಟೇರ ಸಿನಿಮಾದಲ್ಲಿ ನಟಿ ಶ್ರುತಿ ಹಾಗೂ ತೊಂಬತ್ತರ ಕಾಲದ ನಟ ಗೋವಿಂದ್ ಹಾಗೂ ವಿನೋದ್ ಆಳ್ವಾ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಸಮಯ ಶುರುವಾಗಿದೆ ಎನ್ನುವ ಹಾಗಿರೋದು ಅಭಿಮಾನಿಗಳ ಅಭಿಪ್ರಾಯವಾಗಿದೆ ದರ್ಶನ್ ಹಾಗೂ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ